ನಿರಂತರ ಸಭೆ ಮಾಡ್ತಾರೆ ಸರ್. ಏನ್ ಸಭೆ ಮಾಡ್ತಾರೆ? ಏನ್ ಸಭೆ ನಡೀತಿದೆ? ಆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆ ವ್ಯಕ್ತಿ ಕೇಳಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಕರ್ಕೊಂಡು ಹೋಗೋದಿದೆಯಲ್ಲ, ನಿಮ್ಮ ಲೋಕಸಭಾ ಸದಸ್ಯನ ಕೆಲಸ ಏನು, ವಿಧಾನಸಭಾ ಸದಸ್ಯನ ಕೆಲಸ ಏನು? ಈ ವ್ಯಕ್ತಿಗೆ ಇರತಕ್ಕಂತದ್ದು ಡಿಸಿ ಕಚೇರಿನಲ್ಲಿ ದೇಶ ಸಭೆ ಮಾಡತಕ್ಕಂತದ್ದು, ಎಲ್ಲ ಅಧಿಕಾರಿಗಳನ್ನ, ತಹಸೀಲ್ದಾರನ, ಇಒಗಳನ್ನ, ಎಲ್ಲ ಸೆಕ್ರೆಟರಿಗಳನ್ನ ಎಲ್ಲ ಇವನಿಂದ ಕರ್ಕೊಂಡು ಹೋಗೋದಕ್ಕೆ ಪವರ್ ಇದೆಯಾ? ನೋಡ್ತಾ ಇದ್ದೀನಿ ನಾನು, ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಇದ್ದೆ, ಮೊನ್ನೆ ಹೇಳಿದ್ದೀನಿ, ಚೀಫ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೇನೆ, ಹಕ್ಕು ಚ್ಯುತಿಗೆ ತರ್ತಾ ಇದ್ದೇನೆ. ಇವನಿಂದ ಯಾಕೆ ಅಧಿಕಾರಿಗಳು ಹೋಗಬೇಕು? ಹೋಗಬೇಕು. ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದೆ 2009. ಇದೇ ಇವ್ರ ಅಣ್ಣನ ಕೇಳಕ್ಕೆ ಬಯಸ್ತೀನಿ. ಸಾತ್ತೂರು ನಾನು ಎಂಟರ್ ಆಗಿಬಿಟ್ರ ಲೋಕಸಭಾ ಸದಸ್ಯನಾಗಿ, ಮುಖ್ಯಮಂತ್ರಿಯಾಗಿ ಏನು ಕಿಸ್ತವ್ರೆ ಅಂತ ಹೇಳ್ತಾರಲ್ಲ. ಇವತ್ತು ಕನಕಪುರ ಡಬಲ್ ರೋಡ್ ಇದೆಯಲ್ಲ, ಪೇಟೆ ಬೀದಿ, ಯಾರಪ್ಪ ಸ್ಯಾಂಕ್ಷನ್ ಮಾಡಿದರು? 2006-07 ಮುಖ್ಯಮಂತ್ರಿಯಾಗಿ ನಾನು ಆ ಕನಕಪುರ ಡಬಲ್ ರೋಡ್ಗೆ ತೀರ್ಮಾನ ಕೊಟ್ಟವನು, ಬೇಗ ಕಡತ ಕೊಡ್ತೀನಿ. ಈಗ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಏನೇನು ಆಟ ಆಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ನಾನು ಮುಖ್ಯಮಂತ್ರಿ ಇದ್ದಾಗ 2ನೇ ಬಾರಿ 100 ಕೋಟಿ ದುಡ್ಡು ಕೊಟ್ಟಿದ್ನಲ್ಲ ಕನಕಪುರಕ್ಕೂ, ಒಂದು ಆಯ್ತಪ್ಪ ಮೆಡಿಕಲ್ ಕಾಲೇಜ್ ಬೇಕು ಅಂದ್ರಲ್ಲ, ದುಡ್ಡು ಕೊಟ್ಟಿದ್ದೆ. ನಿಮಗೆ ಆ ಶಕ್ತಿ ಈಗೇನು ಡೆಪ್ಯೂಟಿ ಸಿ ಎಂ ಅಲ್ಲಪ್ಪ, ನಿಮ್ಮ ಮುಖ್ಯಮಂತ್ರಿ ಇದ್ದ ಚರ್ಚೆ ಮಾಡಿ ಆ 100 ಕೋಟಿ ಇವತ್ತು ಕೊಟ್ಟಿದ್ದೀನಲ್ಲ, ಆ ದುಡ್ಡು ತಗೊಂಡೋಗಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ ಇಲ್ಲಿ. ಇಲ್ಲಿ ನಾನು 2006 ನನ್ನ ಶ್ರಮ ಇದು. ಏನೇನು ರಾಜಕಾರಣ ಆಯಿತು ಗೊತ್ತು ನನಗೆ? ಆ ಒಂದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮಾಡಿ ಪ್ಯಾರಾಮೆಡಿಕಲ್ ಇದ್ದಿರ್ಬೋದು, ಇದು MBBS ಇದ್ದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜು, ಏನದು ನಾನು ಮಾಡಿದ್ದದು 310 ಕೋಟಿಲಿ 2006-07 ಮುಗಿಬೇಕಾಗಿತ್ತದು ಕೆಲಸ. ಅವತ್ತು ಕೆಲವರು ರಾಜಕೀಯ ಮಾಡಿದ್ರು ಕೋರ್ಟ್ಗೆ ಹೋಗಿ, ಇಷ್ಟೊತ್ತು 10 ವರ್ಷ ಆಗಿರೋದು ಕಂಪ್ಲೀಟ್ ಆಗಿ. ಇವತ್ತು ಯಾರ ಕಡೆ ಅದು? ಅವನ ಕಡೆ ಇರೋದೆಲ್ಲ ಅಲ್ಲೆಲ್ಲ ತಗೊಂಡೋಗಿ ಬೆಂಗಳೂರಿಂದ ಕರ್ಕೊಂಬಂದು ಏನೇನು ಮಾಡೋದ್ರೆ ಎಲ್ಲ ಬೇಕು ಬೇಕು ಅಂದ್ರೆ ಮಾಹಿತಿ ಕೊಡ್ತೀನಿ. ಬೇಡ, ಈ ಬೇಡ ಬನ್ನಿ ನೋಡಿ ದಯವಿಟ್ಟು. ಇಲ್ಲಿ ನೀರಿನ ಸಮಸ್ಯೆ ಇದ್ರ ಬಗ್ಗೆ ಮಾಡಿ ಬರೋದು, ಈ ರಾಜಕೀಯ ಮಾಡೋಣ, ಇನ್ನೂ ಟೈಮ್ ಇದೆ, ರಾಜಕೀಯಕ್ಕೆ ಬಹಳ ಟೈಮ್ ಇದೆ. ಮೊದಲು ನೀರು ಉಳಿಸ್ಬೇಕಲ್ಲ, ಈಗ ಆ ನೀರಿನ ಕಡೆ ನೋಡಿ.